ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇದರ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಹೆದ್ದಾರಿಪುರ ಗ್ರಾಮ ಪಂಚಾಯಿತಿ ಹರಂಬಳ್ಳಿ ಕ್ಷೇತ್ರದಿಂದ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಶ್ರೀಮತಿ ರತ್ನಮ್ಮ ಕೋಮ್ ಬಸಪ್ಪ ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನೀವು ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಅಧ್ಯಕ್ಷರಾಗಕ್ಕಿಂತ ಪೂರ್ವದಲ್ಲಿ ಏನ್ ವೃತ್ತಿಯನ್ನ ಮಾಡ್ತಾ ಇದ್ದೀರಿ? ಕೃಷಿ ಕೆಲಸವನ್ನು ಮಾಡಿಕೊಂಡು ಕೃಷಿ ಕೆಲಸ ಮಾಡ್ತೀವಿ. ಜನರ ಅಭಿಪ್ರಾಯದ ಮೇರೆಗೆ ಚುನಾವಣೆ ನಿಂತು ಅವಕಾಶ ಸಿಕ್ಕು, ನೀವು ಅಧ್ಯಕ್ಷರಾಗಿದ್ದೀರಿ, ತುಂಬಾ ಸಂತೋಷ. ಮೇಡಮ್, ಈಗ ನೀವು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಯಾಕೆ ನಿಲ್ಬೇಕು ಅಂತ ಡಿಸೈಡ್ ಮಾಡಿದ್ರಿ? ಅಂದ್ರೆ ನಮಗೆ ಒಟ್ಟು ಜನರು ಸೇವೆ ಮಾಡಬೇಕು ಅನ್ನೋದು ಮನೋಭಾವನೆ ನಮ್ಮಲ್ಲಿತ್ತು. ನಮಗೆ ಒಟ್ಟು ಏನು ಯಾವುದೇ ಒಂದಿದ್ರು ನಾವು ಒಟ್ಟು ಜನರ ಸಮ್ಮುಖದಲ್ಲಿ ಇರಬೇಕು ಅನ್ನೋದೇ ನಮ್ಮ ಆಸೆಯಾಗಿತ್ತು. ಅದಕ್ಕೋಸ್ಕರ ನಮಗೊಂದು ಅವಕಾಶ ಸಿಕ್ತು ಅಂದ್ರೆ ನಾವೇನು ರಾಜಕೀಯ ಕೇಳ್ಕೊಂಡು ಹೋದವರೇನಲ್ಲ, ಪೋರ್ಸ್ ಮಾಡಿದ್ರು, ಮಾಡ್ರಿ ನೀವು ನಿಲ್ರಿ ನಿಲ್ರಿ ಅಂತ ನಮಗೆ ಮಾಡಿದ್ರು. ಅವಕಾಶ ಸಿಕ್ತು, ಗೆದ್ವಿ, ಜನರ ಮೇಲೆ ನಾವು ಗೆದ್ವಿ. ಅಂದ್ರೆ ಏನೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಒಳ್ಳೆ ಅಭಿವೃದ್ಧಿ ಮಾಡಬೇಕು, ಜನರಿಗೆ ಒಂದು ಒಳ್ಳೆ ರೀತಿ ಸ್ಪಂದಿಸಬೇಕು ಅನ್ನೋದು ನಮ್ಮ ಆಸೆ. ಅದನ್ನ ನಾವು ನಿಭಾಯಿಸಬೇಕು ಅನ್ನೋದನ್ನು ತೀರ್ಮಾನ ತಗೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ಈಗ ಒಳ್ಳೇದು ಮಾಡಬೇಕು ಅನ್ನೋದೇ ನಮ್ಮ ಆಸೆ. ತುಂಬಾ ಸಂತೋಷ ಮೇಡಮ್. ಜನರ ಅಪೇಕ್ಷೆ ಮೇರೆಗೆ ಚುನಾವಣೆ ನಿಂತೀರಿ, ಜನರು ಗೆಲ್ಸ್ಕೊಟ್ಟಿದ್ದಾರೆ. ಅದೃಷ್ಟವಶಾತ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಅಧ್ಯಕ್ಷರ ಗಾದೆ ಸಿಕ್ತು. ಈ ಅವಧಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ, ಖಂಡಿತ ನಿಮ್ಮ ಆಸೆ ನೆರವೇರಲಿ. ಮೇಡಮ್, ಈಗ ನೀವು ಅಧ್ಯಕ್ಷರಾಗಿ 11ನೇ ತಿಂಗಳಿಗೆ ಚಾಲ್ತಿ ಇದೆ ಈಗ. ಈ ಕಳೆದ 10 ತಿಂಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ಹರಂಬಳ್ಳಿ ಕ್ಷೇತ್ರಕ್ಕೆ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ನಾವು ಕೆಲಸ ಕಾರ್ಯಗಳಂದ್ರೆ ಈಗ ಇದರಲ್ಲಿ ಈಗ ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಇತ್ತು. ಒಂದು 3-4 ಬಾವಿ ರಿಂಗ್ ಅಳವಡಿಕೆ ಮಾಡಿದೀವಿ, ಅಳಪಡಿಸಿದೀವಿ. ಕೆಲವು ಬಾವಿಗಳು ಕೆಸರು ತೆಗೆದಿದ್ವಿ. ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ವಿ. ಅಂದ್ರೆ ನಮ್ಮ ಅವಧಿಯಲ್ಲಿ ನಾವೀಗ ಗೆದ್ದ ನಂತರ ಈಗ SC ST ಮನೆ, ಜನರಲ್ ಮನೆ ಎಲ್ಲ ಕೆಲವು ಒಂದು ಹೆಚ್ಚು ಕಡಿಮೆ ಒಂದು 30-35 ಮನೆ ಬಂದಿದ್ವಿ, ಅವರಿಗೆಲ್ಲ ಆಯ್ಕೆ ಮಾಡಿಕೊಟ್ಟಿದ್ವಿ. ಮೊದಲನೇ ಆದ್ಯತೆಯಾಗಿ ಕುಡಿಯೋ ನೀರು ಕೊಟ್ಟಿದ್ದೀರಾ, ಆಮೇಲೆ CST ಗಳಿಗೆ ಮನೆ ಕೊಟ್ಟಿದ್ದೀರಾ. ಸೊ ಒಳ್ಳೆ ಕೆಲಸ ಮಾಡಿದ್ದೀರಾ ಮೇಡಮ್, ತುಂಬಾ ಸಂತೋಷ. ಇನ್ನೂ ನಿಮಗೆ 4 ವರ್ಷ ಅವಕಾಶ ಇದೆ, ಇನ್ನು 4 ವರ್ಷ 2 ತಿಂಗಳ ಅವಕಾಶ ಇದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನತೆಗೆ, ನಿಮ್ಮ ಹರಂಬಳ್ಳಿ ಕ್ಷೇತ್ರದ ಜನತೆಗೆ, ಸೊ ನೀವು ಏನೇನು ಕೆಲಸ ಮಾಡಿಕೊಡಬೇಕು ಅನ್ನೋ ನಿಮ್ಮ ಯೋಜನೆ ಇದೆ, ಏನೇನು ಪ್ಲಾನ್ ನಿಮ್ಮ ತಲೆಯಲ್ಲಿ ಇದೆ? ನಮ್ಮ ತಲೆಯಲ್ಲಿ ಏನಂದ್ರೆ, ಒಂದು ಹೆಚ್ಚಿನ ನಾವು ಈಗ ಆಸೆ ಪಡೋದು ರಸ್ತೆ ಓಡಾಡೋದಕ್ಕೆ, ಹೆಚ್ಚಿನ ರಸ್ತೆ ಒಳ್ಳೆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಪಡಿಸ್ಬೇಕು ಅಂತ ಆಸೆ. ಆ ನಂತರ ನಮಗೆ ಕುಡಿಯ ನೀರು ಸೌಲಭ್ಯ ಮಾಡಬೇಕು, ಅಥವಾ ಕಿರು ನೀರು ಸೌಲಭ್ಯ ಈ ರೀತಿ ಮಾಡಿಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಅಂದ್ರೆ ಜನಗಳಿಗೆ ಸಮಸ್ಯೆ ಇರೋದೆ ರಸ್ತೆದು, ಆಮೇಲೆ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಇರೋದು. ಅದಕ್ಕೋಸ್ಕರ ಅವೆರಡು ಅಭಿವೃದ್ಧಿ ಆಗ್ಬೇಕು. ಆಮೇಲೆ ಈ ಬಡ ಜನರುಗಳಿಗೆ ಅವರಿಗೊಂದು ವಸತಿ ಕಲ್ಪಿಸಿಕೊಡೋದು ನಮ್ಮ ಆಸೆ ಆಗಿದೆ. ಅಂದ್ರೆ ನಾವೇನಂದ್ರೆ ಈ ಬಡವರಿಗೆ ಹೆಚ್ಚಿನ ಆದ್ಯತೆ ಕೊಡ್ಬೇಕನ್ನೋದು ಒಂದೇ ನಮ್ಮ ಭಾವನೆ ಆಗಿರೋದೀಗ. ಅಂದ್ರೆ ಊರಿಗೆ ನಾವೊಂದು ನಮ್ಮೂರು ನಮ್ಮ ಗ್ರಾಮ, ನಾವೊಂದು ಒಳ್ಳೆ ರೀತಿ ಕಾಪಾಡ್ಕೋಬೇಕು. ನಾವು ಮಾಡಿದ್ರೆ ಒಂದು ಸಾಧನೆ ಇರುತ್ತೆ, ನಾವು ಗೆದ್ದಿರೋದಕ್ಕೂ ಒಂದು ಇಂಥ ಮಾಡಿದ್ರು ಅಧ್ಯಕ್ಷರಾದ್ರು ಈ ರೀತಿ ನಮ್ಗೊಂದು ಅವಕಾಶ ಮಾಡಿಕೊಟ್ರು, ಒಳ್ಳೆ ಅಭಿವೃದ್ಧಿ ಮಾಡಿದ್ರು, ನಮ್ಮ ಕೈಲಿ ಆದಷ್ಟು ಮಟ್ಟಿ ನಾವು ಮಾಡ್ಬೇಕು ಅನ್ನೋದೊಂದು ಭಾವನೆ ನಮ್ಮ ಹತ್ರ ಇದೆ. ತುಂಬಾ ಸಂತೋಷ ಮೇಡಮ್. ನಿಮ್ಮನ್ನ ಗೆಲ್ಸಿದ ಜನರಿಗೆ, ಬಡ ಜನರಿಗೆ ನೀವು ತುಂಬಾ ಯೋಜನೆಗಳನ್ನ ಇಟ್ಕೊಂಡಿರಿ. ಫಸ್ಟ್ ಕುಡಿಯೋ ನೀರಿನ ಆದ್ಯತೆ ಇದೆ, ಆಮೇಲೆ ನಿಮ್ಮ ಬಡ ಜನರಿಗೆ ಹೆಲ್ಪ್ ಮಾಡಬೇಕು, ರಸ್ತೆಗಳು ಚೆನ್ನಾಗಬೇಕು, ಕಿರು ನೀರಾವರಿ ಯೋಜನೆಗಳು ನಿಮ್ಮ ಊರಿಗೆ ಆಗ್ಬೇಕು ಅನ್ನೋದು ನಿಮ್ಮ ಕನಸು, ಅದು ಈಡೇರ್ಲಿ ಮೇಡಮ್. ಮೇಡಮ್, ಇವಿಷ್ಟೆಲ್ಲ ಯೋಜನೆಗಳನ್ನು ಹೇಳಿದ್ದೆ, ಇವೆಲ್ಲ ಯೋಜನೆಗಳನ್ನು ಈಡೇರಿಸಲಿಕ್ಕೆ ಈಗ ಸರ್ಕಾರ ಕೊಡ್ತಕ್ಕಂತ ಅನುದಾನ ನಿಮಗೆ ತೃಪ್ತಿ ತಂದಿದೆ? ಅವ್ರು ಕೊಟ್ಟಿರೋದು, ನಾವು 15 ಜನ ಮೆಂಬರ್ಸ್ ಇದೀವಿ, ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿ 15 ಜನ ಮೆಂಬರ್ಸ್ ಇದೀವಿ. ಇವಾಗ ಏನು ಅಂದ್ರೆ, ಒಬ್ಬೊಬ್ಬರಿಗೆ ನಾವು ಈಗ ಅವ್ರು ಕೊಟ್ಟಿರೋ ಅನುದಾನ ನಾವು ಹಂಚ್ಕೋಬೇಕು ಅಂದ್ರೆ, ಏನ್ ಹೆಚ್ಚು ಮಿನಿಮಮ್ ನಮಗೆ 50,000 ಒಳಗೆ ಬರತ್ಬಿಟ್ರೆ 50,000 ರೂಪಾಯಿ ಮೇಲೆ ಬರೋದಿಲ್ಲ ಒಬ್ಬೊಬ್ಬರಿಗೆ. ಅಧ್ಯಕ್ಷರಿಗೆ ಆಗ್ಲಿ, ಸದಸ್ಯರುಗಳಿಗೆ ಆಗ್ಲಿ, ಅದಷ್ಟರಲ್ಲಿ ನಾವು ಯಾವುದೇ ಅಭಿವೃದ್ಧಿ ಮಾಡೋಕೆ ನಮಗೆ ಸಾಕಾಗೋದಿಲ್ಲ. ನಮಗೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡಬೇಕು ಸರ್ಕಾರದವರು. ಒಳ್ಳೆ ರೀತಿಲಿ ಇನ್ನೂ ಅನುದಾನ ಕೊಟ್ರೆ ನಮಗೊಂದು ಅಭಿವೃದ್ಧಿ ಮಾಡಕ್ ಒಂದು ಅವಕಾಶ ಆಗತ್ತೆ. ಇನ್ನು ನಮಗೆ ನಿಜವಾದ ಸತ್ಯ ಮೇಡಮ್. ಹೌದು, ಈ ಮೇಡಮ್ ಹೇಳತ್ತರ, ಈ ಗ್ರಾಮ ಪಂಚಾಯತಿಗಳಿಗೆ ಈಗ ಬರ್ತಕ್ಕಂತ ಅನುದಾನ ಏನೇನಕ್ಕೂ ಸಾಕಾಗ್ತಾ ಇಲ್ಲ.
ಅವ್ರು ಹೇಳತಾರ ಸರ್ಕಾರ ಇದ್ರ ಬಗ್ಗೆ ಈ ಸಂದರ್ಶನ ಹೆಚ್ಚಿನ ಒತ್ತು ಕೊಡ್ಬೇಕು, ಗ್ರಾಮ ಪಂಚಾಯತ್ಗೆ ಇನ್ನೂ ಹೆಚ್ಚಿನ ಒತ್ತು ಕೊಡ್ಬೇಕು. ಒಳ್ಳೆ ರೀತಿಲಿ ಅವರು ಅನುದಾನ ನಮಗೆ ಬಿಡುಗಡೆ ಮಾಡಿದ್ರು ಅಂದ್ರೆ ನಮಗೊಂದು ಜನಗಳಿಗೆ ಹೆಲ್ಪ್ ಮಾಡಕ್ ನಮಗೆ ಒಂಥರ ಮನಸ್ಸಿರುತ್ತೆ. ನೋಡಿ ಇಷ್ಟು ಅನುದಾನ ಇದೆ, ನಾವು ಅವರಿಗೆ ಅದನ್ನ ಮಾಡ್ಕೊಡ್ಬೇಕು ಇದನ್ನ ಮಾಡ್ಕೊಡ್ಬೇಕು ಅನ್ನೋ ಭಾವನೆ ನಮಗೂ ಇರುತ್ತೆ. ಅನುದಾನನೇ ಇದೆ, ನಾವೇನ್ ಮಾಡ್ಕೊಡಲ್ಲ. ಮೇಡಮ್, ಈ ಸಂದರ್ಶನದ ಮೂಲಕ ಸರ್ಕಾರ ಗಮನ ಹರಿಸಲಿ ಅಂತ ಹೇಳಿ ನಾ ಮತ್ತೊಂದ್ಸಾರಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಸಂತೋಷ ಮೇಡಮ್. ಮೇಡಮ್, ಈಗ ಎಂಎಲ್ಎಗಳಿಗೆ ಎಂಪಿಗಳಿಗೆ ಇರೋ ತರಹ ಎಂಎಲ್ಎ ಗ್ರಾಂಟ್ ಎಂಪಿ ಗ್ರಾಂಟ್ ತರ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕನಿಷ್ಠ 2 ಲಕ್ಷ ಗ್ರಾಂಟ್ ಇರಲಿ ಅನ್ನೋದು ನಮ್ಮ ಒಂದು ಬೇಡಿಕೆ. ಇದ್ರ ಬಗ್ಗೆ ನಿಮಗೆ ಅವ್ರು ಅದೇ ರೀತಿ ನಮಗೆ 1.5 ಲಕ್ಷ ಒಬ್ಬೊಬ್ರು ಮೆಂಬರ್ಸ್ಗಳಿಗೆ 1.5 ಲಕ್ಷ ಕೊಟ್ಬಿಟ್ರೆ ನಮ್ ನಮ್ಮ ಗ್ರಾಮ ನಾವು ಅಭಿವೃದ್ಧಿ ಮಾಡ್ಕೊಳಕ್ ನಮಗೆ ತುಂಬಾ ಅವಕಾಶ ಆಗುತ್ತೆ. ಈ ರೀತಿ ಸರ್ಕಾರ ನಮಗೆ ಈ ರೀತಿ ಒಂದು ವಸತಿ ಇದು ಯೋಜನೆ ನಮಗೆ ಕಲ್ಪಿಸ್ಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಈ ಸಂದರ್ಶನ ಮೂಲಕ ಆ ಬೇಡಿಕೆಯನ್ನ ಸರ್ಕಾರದ ಗಮನ ಸೆಳಿತೀವಿ. ಅದು ಆದಷ್ಟು ಬೇಗ ಸರ್ಕಾರ ಪ್ರತಿ ಪ್ರದೇಶಕ್ಕೂ 2 ಲಕ್ಷ ಅನುದಾನ ಕೊಡುವಂತ ಅನಂತರ ಏನ್ ಮಾಡ್ತಾರೆ ಸರ್ಕಾರದವ್ರು ಏನ್ ಮಾಡ್ತಾರೆ ಅಂದ್ರೆ SC ST ಕೊಡ್ಲಿ ಅದು ಬೇಕು ನಮಗೆ. ಅದಕ್ಕೂ ಹೆಚ್ಚಾಗಿ ನಮಗೆ ಜನರಲ್ ವಸತಿ ನಮಗೆ ಜಾಸ್ತಿ ಬೇಕಾಗುತ್ತೆ. ಜನರಲ್ ಈ ಮೂಲಕ ಈ ವ್ಯಾಪ್ತಿಯಲ್ಲೆಲ್ಲ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನರಲ್ ಜಾಸ್ತಿ ಇರೋದ್ರಿಂದ ಅಂದ್ರೆ ಇನ್ನೂ ತುಂಬಾ ಜನ ಅಲ್ಪ ಸ್ಥಿತಿಲಿ ಇದಾರೆ ಬಿಟ್ರೆ ಇನ್ನು ಕಚ್ಚಾ ಮನೆಯಲ್ಲೇ ಇದಾರೆ. ಒಳ್ಳೆ ಮನೆ ಕೆಲವರಿಗೆ ಕಟ್ಕೊಳ್ಳೋ ಅಂತ ಕಟ್ಕೊಳ್ತಾರೆ, ಎಲ್ಲರಿಗೂ ಕಟ್ಕೊಳಕ್ ಆಗೋದಿಲ್ಲ. ಅಂದ್ರೆ ನಮ್ಮಿದ್ರಲ್ಲಿ ತುಂಬಾ ಒಂದು ಅಲ್ಲ ಆ ಕಡೆ ಈ ಕಡೆ ಮುಳುಗಡೆ ಆಗಿ ಬಂದವರು ಈ ಏರಿಯಾದಾಗೆಲ್ಲ ತುಂಬಾ ಜನ ಇದ್ದಾರೆ ಈ ನಮ್ಮ ಗ್ರಾಮ ಪಂಚಾಯತಿ ಏರಿಯಾದಲ್ಲಿ. ಅದಕ್ಕೋಸ್ಕರ ನಮಗೆ ಜನರಲ್ ಮನೆ ಆದಷ್ಟು ನಮಗೆ ಬೇಕು ನಮ್ಮ ಇದಕ್ಕೆ. ಸಂತೋಷ ಮೇಡಮ್, ಇವರ ಅಪೇಕ್ಷೆ ಮೇರೆಗೆ ಹೆಚ್ಚು ಹೆಚ್ಚು ಜನರಲ್ ಮನೆಗಳು ಬರಬೇಕು, ಆಮೇಲೆ ಶಾಸಕರ ತರ ಇವರಿಗೂ ಅನುದಾನ ಬರಬೇಕು ಅನ್ನೋದು ಅವ್ರ ಬೇಡಿಕೆ ಆಗಿದೆ. ಸೊ ನಾವು ಕೂಡ ಸರ್ಕಾರಕ್ಕೆ ಅದನ್ನ ಬೇಡಿಕೆ ಮೂಲಕ ತಿಳಿಸ್ತೀವಿ. ಮೇಡಮ್, ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ 5 ವರ್ಷ ಅವಧಿ ಪೂರ್ಣಗೊಂಡ ಮೇಲೆ ಅವರಿಗೆ ಒಂದು ನಿವೃತ್ತಿ ವೇತನ ಶಾಸಕರಿಗೆ ಅವರಿಗೆಲ್ಲ ಕೊಡ್ತಾರಲ್ಲ ಅದೇ ತರ ಕನಿಷ್ಠ ನಿವೃತ್ತಿ ವೇತನ ಸರ್ಕಾರ ಕೊಡ್ಲಿ ಅಂತ ನಮ್ಮ ಬೇಡಿಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ನಮಗೂ ಆಸೆ ಇದೆ, ಕೊಡ್ಬೇಕು. ಈಗ ನಮಗೊಂದು ನಾವೇನು ಗೆದ್ದಿದ್ವಿ, ನಾವು ಒಂದು ಸರ್ಕಾರದ ಅಭಿವೃದ್ಧಿ ನಾವು ಮಾಡಿದ್ದಕ್ಕೆ ಜನರ ಅಭಿವೃದ್ಧಿ ಜನ ಈಗ ನಮ್ಮ ಗ್ರಾಮದ ಅಭಿವೃದ್ಧಿ ಆಗ್ಲಿ ನಾವು ಜನರಿಗಾಗ್ಲಿ ನಾವು ಸಮಿಸ್ತೀವಿ. ಅವರಿಗಾಗಿ ನಾವು ಆದಷ್ಟು ಮಟ್ಟಿಗೆ ನಾವು ಕೆಲಸ ಮಾಡ್ಕೊಡ್ತೀವಿ. ಅದಕ್ಕೂ ನಮಗೆ ಒಂದ್ ಏನಾದ್ರು ಒಂದು ಗೌರವಧನ ಅಂತ ಕೊಟ್ರೆ ಒಂದ್ 500 ರೂಪಾಯಿ ಎಷ್ಟೋ ಅವರು ಸರ್ಕಾರದಿಂದ ಬರೋದು ಅಂದ್ರೆ ನಮಗೊಂಥರ ಖುಷಿ ನೋಡಿ. ನಾವು ಗೆದ್ದಿದ್ದಕ್ಕೂ ನಮಗೊಂದು ಪಿಂಚಣಿ ಬರ್ತಾ ಇದೆ, ನಮಗೊಂದು ಗೌರವ ಕೊಡ್ತಾ ಇದಾರೆ ಅನ್ನೋ ಭಾವನೆ ನಮ್ಮಲ್ಲೂ ಇರುತ್ತೆ. ಸಂತೋಷ ಮೇಡಮ್, ಸರ್ಕಾರ ಈ ಬಗ್ಗೆ ಗಮನ ಹರಿಸಿದೆ. ಸೊ ಮೇಡಮ್, ಈಗ ಸರ್ಕಾರ ಇದುವರೆಗೂ ನಿಮಗೆ ಯಾವುದೇ ಗುರುತಿನ ಚೀಟಿಯನ್ನ ಕೊಟ್ಟಿಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಗುರುತಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ಈಗ ನಾವು ಮನೇಲೇ ಇದ್ವಿ, ನಮ್ಗೆ ಇಷ್ಟ ದಿನ ಏನು ಹೊರಗಿನ ವಾತಾವರಣ ಏನು ಗೊತ್ತಿರ್ಲಿಲ್ಲ, ಪ್ರಪಂಚದ್ದು ನಾಡದ್ದು ನಮ್ಗೆ ಏನು ಗೊತ್ತಿರ್ಲಿಲ್ಲ. ಇವಾಗ ಏನೋ ನಾವು ಜನರ ಅಪೇಕ್ಷೆ ಮೇರೆಗೆ ನಾವು ಒಂದು ಚುನಾವಣೆ ನಿಂತ್ವಿ, ಒಂದು ರಾಜಕೀಯ ವ್ಯವಸ್ಥೆ ಹೋದ್ವಿ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ವಿ. ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಷ್ಟೇ ನಾವು ಇವ್ರ ಅಧ್ಯಕ್ಷರು ಇವ್ರು ನಮ್ಮ ಸದಸ್ಯರು ಅಂತ ನಮ್ಮನ್ನ ಗುರುತಿಸ್ತಾರೆ. ಅಂದ್ರೆ ಹೊರಗಡೆ ಎಲ್ಲ ಹೋದ್ರೆ ನಮ್ಗೆ ಯಾರು ಗುರುತಿಸಲ್ಲ, ನಮ್ಮ ಮಾಮೂಲಿ ಜನರಲ್ಲಿ ನೋಡ್ತಾರೆ. ನಮಗೊಂದು ಏನಾದ್ರು ಅವರು ಸರ್ಕಾರದಿಂದ ಒಂದು ಏನಾದ್ರು ಒಂದು ಗುರುತಿನ ಚೀಟಿ ಅನ್ನೋದೊಂದು ಇದ್ರೆ ನಾವು ಇವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇಂತ ಏರಿಯಾದವರು ಅನ್ನೋದು ಅವರು ಕಂಡಿಡಿದ್ದಾರೆ, ನಮಗೂ ಇನ್ನೂ ಹೆಚ್ಚಿನ ಗೌರವ. ಖಂಡಿತ ಸತ್ಯ ಮೇಡಮ್, ನಮ್ಮ ಮೊದಲನೇ ಬೇಡಿಕೆನೇ ಅದು. ಗುರುತಿನ ಚೀಟಿನ ಸರ್ಕಾರ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೊಡಲೇಬೇಕು ಅನ್ನೋದು ನಮ್ಮ ಫಸ್ಟ್ ಬೇಡಿಕೆ ಆಗಿದೆ. ತುಂಬಾ ಸಂತೋಷ ಮೇಡಮ್. ಮೇಡಮ್, ಈಗ ಗ್ರಾಮ ಪಂಚಾಯತಿಗೆ ಹಾಲಿ ಒಂದ್ ಸದಸ್ಯರಿಗೆ 500 ರೂಪಾಯಿ, ಅಧ್ಯಕ್ಷರಿಗೆ 1,000 ಗೌರವಧನ ಕೊಡ್ತಾ ಇದಾರೆ. ಈ ಗೌರವಧನ ನಿಮಗೆ ತೃಪ್ತಿ ತಂದಿದೆಯಾ? ತೃಪ್ತಿ ತರಕ್ಕೆ ನಮಗೆ ಇನ್ನು ನಮ್ಮ ಪಂಚಾಯತಿ ನಮಗೆ ಗೌರವಧನನೇ ನಮಗೆ ಇನ್ನೂ ಸಿಕ್ಕಿಲ್ಲ. ಏನು ನಾವು ಈಗ ಗೆದ್ದು ನಾವು ಪಂಚಾಯತಿ ಸೇರಿ ಈಗ 11 ತಿಂಗಳು ಕಳೆದ್ವಿ. ಈಗ 11 ತಿಂಗಳಲ್ಲಿ 2 ತಿಂಗಳಿಗೆ ಅಷ್ಟೇ ನಮಗೆ ಎಲ್ರಿಗೂ ಗೌರವಧನ ಅಂತ ಕೊಟ್ಟಿದ್ವಿ. ಇರೋ ವಿಚಾರ ನಾವು ಹೇಳಬೇಕಾಗುತ್ತೆ. ಆಮೇಲೆ ಈ ಮೂಲಕ ನಮಗೆ ಇನ್ನೇನು ಸಿಕ್ಕಿಲ್ಲ ಅಷ್ಟು ಮುಂದೆ ಸಹ. ಆಮೇಲೆ ನಮಗೆ ಈಗ 2 ತಿಂಗಳದೊಂದು ಗೌರವಧನ ಬಿಟ್ರೆ ಆ ನಂತರ ಮತ್ತೆ ಏನೇನು ಸಿಕ್ಕಿಲ್ಲ ನಮಗೆ. ಒಟ್ಟು ನಮ್ಮ ಕಾರ್ಯಗಳೇನಿದೆ ನಾವು ಅಷ್ಟೊಂದು ಮಾಡ್ಕೊಂಡು ಹೋಗ್ತಾ ಇದೀವಿ ಅಷ್ಟು ಬಿಟ್ರೆ. ಅಂದ್ರೆ ನಮಗೂ ಒಂದು ಗೌರವ ಅನ್ನೋದು ಕೊಡ್ಬೇಕು ಸರ್ಕಾರ. ಖಂಡಿತ ಸತ್ಯ ನೀವ್ ಹೇಳೋದು. ನಮ್ಗೆ ಕೂಡ ಕೇರಳ ರಾಜ್ಯ ತರನೇ ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000 ಗೌರವಧನ ಕೊಡಬೇಕು. ಇದು ನಮ್ಮ ಬೇಡಿಕೆ, ಇದರ ಬಗ್ಗೆ ಸರ್ಕಾರ ಗಮನ ಹರಿಸಲಿ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಈಗ ನಮ್ಮ ಸಂಸ್ಥೆ
ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಒಂದು ಸಂಘಟನೆ ಮೂಲಕ ಸರ್ಕಾರಕ್ಕೆ ಇಷ್ಟೆಲ್ಲಾ ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ನಿಮ್ ಸಹಕಾರ ಇದೆ ಮೇಡಮ್? ಕೊಡೋಣ, ಒಳ್ಳೇದಿದೆ ಅಂದವಾಗ ನಾವು ಅದಕ್ಕೆ ಬೆಂಬಲ ಕೊಟ್ಟೆ ಕೊಡ್ತೀವಿ. ತುಂಬಾ ಸಂತೋಷ ಮೇಡಮ್, ನೀವು ನಮಗೆ ಸಹಕಾರ ಕೊಡ್ತಾ ಇದ್ದೀರಿ ಅಂತ. ಮೇಡಮ್, ನಾವು ಶಿವಮೊಗ್ಗದಲ್ಲಿ ಒಂದು ದೊಡ್ಡ ಬೃಹತ್ ಮಟ್ಟದ ಸಮಾವೇಶ ಮಾಡಿ ಪ್ರತಿಭಟನೆ ಮೂಲಕ ನೀವು ಸರ್ಕಾರಕ್ಕೆ ಒಂದು ಮನವಿ ಕೂಡ ಬಂದಿದ್ವಿ. ಆ ಕಾರ್ಯಕ್ರಮಕ್ಕೆ ನೀವು ಮತ್ತು ನಿಮ್ಮ ಸದಸ್ಯರು ಎಲ್ಲರೂ ಭಾಗವಹಿಸ್ತೀರಾ ಮೇಡಮ್? ಸರಿ, ಎಲ್ಲರೂ ಮೇರೆಗೆ ನಾವು ಭಾಗವಹಿಸ್ತೀವಿ. ತುಂಬಾ ಸಂತೋಷ ಮೇಡಮ್. ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16 ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೆರಳಿ ಹೋಬಳಿಯ ಹರಂಬಳ್ಳಿ ಕ್ಷೇತ್ರದಿಂದ ಹೆದ್ದಾರಿಪುರ ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದಂತ ಶ್ರೀಮತಿ ರತ್ನಮ್ಮ ಕೋಮ್ ಬಸಪ್ಪ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳೊಂದಿಗೆ ಈ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೇನೆ.